ಇದು ದೀಪಾವಳಿ ಹಬ್ಬದ ಶುಭ ಈ ದೀಪಾವಳಿ ಹಬ್ಬ ಎಲ್ಲರಿಗೂ ಶ್ರೇಯಸ್ಸನ್ನು ವಿದ್ಯೆಯಲ್ಲಿ ಇನ್ನಷ್ಟು ಹೆಚ್ಚಿನ ಬೆಳಕನ್ನು ಕಾಣಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಸಂಸ್ಕೃತದ ಹಿನ್ನೆಲೆಯಲ್ಲಿ ನಾವು ನಮ್ಮ ಸಂಸ್ಕಾರ ಸಂಸ್ಕೃತಿಗಳನ್ನು ಉದ್ಧರಿಸಿಕೊಳ್ಳುವ ಉದ್ದೇಶದಿಂದ ಹೊರಟ ಈ ಚಿಂತನೆ ಇನ್ನಷ್ಟು ನಮ್ಮಲ್ಲಿ ಗಾಢವಾಗಿ ಮೂಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಸಾ ಬಾಲಿಕಾ ಉತ್ತಿಷ್ಠತಿ ಆ ಹುಡುಗಿಯು ಎದ್ದು ನಿಲ್ಲುತ್ತಾಳೆ ನಿಷ್ತಿಷ್ಠತಿ ಅಂದ್ರೆ ಬರೀ ನಿಲ್ಲುತ್ತಾಳೆ ಉತ್ತಿಷ್ಠತಿ ಅಂದ್ರೆ ಎದ್ದು ನಿಲ್ಲುತ್ತಾಳೆ ತಕ್ಷಕಃ ಪರೀಕ್ಷಿತ ರಾಜಾನಂ ದಶತಿ ದಶತಿ ದಂಶತಿ ಅಂತ ಎರಡು ತರದ ರೂಪ ಇದೆ ದಂ ದಶತಿ ಖರ್ಚುತ್ತಾಳೆ ಕಚ್ಚುತ್ತಾ ಕಚ್ಚುತ್ತದೆ ತಕ್ಷಕ ಆದ್ರಿಂದ ಏನಂದ್ರೆ ಕಚ್ಚುವುದು ಅನ್ನೋದು ಅದರ ಗುಣ ತ್ವಂ ಕಂದುಕಿನ ಕ್ರೀಡಿಸಿ ನೀನು ಚೆಂಡಿನೊಂದಿಗೆ ಆಡುತ್ತಿರುವೆ ಈ ತ್ವಮ್ ಮತ್ತು ಅಹಂ ಎರಡು ಶಬ್ದಗಳನ್ನ ಕಲಿಯದೆ ಮುಂದೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಅದು ವಾಕ್ಯದಲ್ಲಿ ನಮಗೆ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕಾಗುದಿಲ್ಲ ಅಹಂ ತ್ವಂ ಅಸ್ಮತ್ ಶಬ್ದ ಯುಶ್ಮ್ ಶಬ್ದ ಅದು ನಿಮಗೆ ಶಬ್ದ ಮಂಜರಿಯಲ್ಲಿ ಸಿಗುತ್ತೆ ಒಂಚೂರು ಚೆನ್ನಾಗಿ ಅಭ್ಯಾಸ ಮಾಡಿ ಅಷ್ಟು ಬಂದ್ರೆ ಉಳಿದಿದ್ದ ಆಮೇಲೆ ನಿಧಾನಕ್ಕೆ ಧೈರ್ಯ ಬರುತ್ತೆ ಎಲ್ಲಿ ತ್ವಂ ಶಬ್ದ ಹಾಕ್ಬೇಕು ಎಲ್ಲಿ ದ್ವಿವಚನ ಹಾಕಬೇಕು ಬಹುವಚನ ಹಾಕ್ಬೇಕು ಆದ್ರೆ ಇಪ್ಪತ್ತೊಂದು ರೂಪಗಳು ಅದು ತ್ರಿಲಿಂಗದಲ್ಲೂ ಸಮಾನ ಹುಡುಗಿ ಹುಡುಗ ನಪುಂಸಕಲಿಂಗ ಯಾವುದಕ್ಕೋದ್ರೂ ಅದೆಲ್ಲವೂ ಒಂದೇ ತರ ಅದರಿಂದಾಗಿ ಅಷ್ಟು ಅನುಕೂಲ ಇದೆ ಆ ಎರಡು ಶಬ್ದ ಕಲ್ತ್ರೆ ಅಹಂ ಚಲನಚಿತ್ರ ಪಶ್ಯಾಮಿ ಭವಾನ್ ತಕ್ರಂ ಪಿಬಸ್ ಪಿಬತಿ ಈ ಭವಾನ್ ತಕ್ರಂ ಪಿಬತಿ ಅನ್ನುವಲ್ಲಿ ಪಿಬತಿ ವಸ್ತುತಃ ಭವಂದ್ರೆ ನೀನು ನೋಡಿ ತ್ವ ಕ್ರೀಡಸಿ ಅಂತ ಬಂತು ಭವಾನ್ ಪಿಬತಿ ಇಂತ ಬಂತು ಈ ತ್ವ ಮತ್ತೆ ಅಹಂ ಶಬ್ದ ಇದ್ದಾಗ ಮಧ್ಯಮ ಪುರುಷ ಉತ್ತಮ ಪುರುಷ ಹೇಗೆ ಬರುತ್ತೋ ಹಾಗೆ ಭವಾನ್ ಶಬ್ದ ಇದ್ದಾಗ ಅದರ ಅರ್ಥ ನೀನು ಅಂತಾದ್ರೂ ಕೂಡ ಅದು ಪ್ರಥಮ ಪುರುಷವೇ ಬರುತ್ತೆ ಅಂತ ಒಂದು ವ್ಯಾಕರಣದ ನಿಯಮ ಏನು ಭವದ್ಯೋಗಿ ನಮ್ಮಧ್ಯಮಃ ಭವಾನ್ ಇದ್ದಾಗ ಮಧ್ಯಮ ಪುರುಷ ಬರುವುದಿಲ್ಲ ಪ್ರಥಮ ಪುರುಷನೇ ಬರುತ್ತೆ ಭವತಿ ಅತ್ರ ಆಗಚ್ಚತಿ ಅದು ಭವಾನ್ ಶಬ್ದ ಸಂಸ್ಕೃತದಲ್ಲಿ ಗೌರವಪೂರ್ವಕವಾಗಿ ನೀನು ಅನ್ನುವ ಅರ್ಥವನ್ನ ಹೇಳುತ್ತೆ ದೊಡ್ಡವರನ್ನ ಕುರಿತು ಅಪ್ಪನನ್ನ ಕುರಿತು ಮಾತನಾಡುವಾಗ ತ್ವಂ ತಕ್ರಂ ಪಿಬತಿ ಪಿಬಸಿ ಅಂತ ಹೇಳಲಿಕ್ಕಾಗಲ್ಲ ಹೇಳ್ಬಾರ್ದು ಕೂಡ ಗುರುಗಳಿಗೋ ಅಪ್ಪನಿಗೋ ಬಹುವಚನ ಹಾಕೋದೊಂದು ಕನ್ನಡದ ಪರಂಪರೆ ಇದೆ ಆದರೆ ಅದು ಕನ್ನಡದಲ್ಲಿ ಸರಿ ಹೋಗುತ್ತೆ ಆ ಭಾಷೆಗೆ ಸಂಸ್ಕೃತದಲ್ಲಿ ಅದು ಸರಿ ಹೋಗಲ್ಲ ಸಂಸ್ಕೃತದಲ್ಲಿ ಇಂಗ್ಲಿಷ್ ತರ ಹೀ ಇಸ್ ಮೈ ಫಾದರ್ ಅಲ್ಲಿ ಹೀನ್ ದೇ ಆರ್ ಮೈ ಫಾದರ್ಸ್ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ದೇ ಅನ್ನೋ ಶಬ್ದ ಹಾಕಿದ್ರೆ ಅದರ ಬಹುವಚನ ಬಹುವಚನ ಅಂತಾನೆ ಅರ್ಥ ಹೊರತು ಅದಕ್ಕೆ ಮತ್ತೆ ಮಧ್ಯದಲ್ಲಿ ಆ ಬಹುವಚನ ಗೌರವಪೂರ್ವಕವಾಗಿ ಅನ್ನುವ ಹಿನ್ನೆಲೆಯಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ ಆ ಹಿನ್ನೆಲೆಯಿಂದ ಸಂಸ್ಕೃತದಲ್ಲೂ ಕೂಡ ಭವಾನ್ ಅನ್ನೋದು ಗೌರವಪೂರ್ವಕವಾದ ನೀವು ನೀನು ಅನ್ನೋದನ್ನೇ ನೀವು ಅನ್ನೋ ಅರ್ಥದಲ್ಲಿ ಹೇಳುತ್ತದೆ ಭವತಿ ಸ್ತ್ರೀಲಿಂಗದ ಗೌರವಪೂರ್ವಕವಾದ ಶಬ್ದ ನಾವು ಲಂಗ್ಲಕಾರದ ರೂಪವನ್ನು ನೋಡಿದ್ವಿ ಅಪಠತ್ ಅಪಟತಾಂ ಅಪಠನ್ ಅಪಠ ಅಪಟತಂ ಅಪಟಥ ಅಪಠಂ ಅಪಠಾವ ಅಪಠಾಮ ಇದೇ ಶಬ್ದವನ್ನು ಈಗ ಉತ್ತಿಷ್ಠತಿ ಯಾರಾದರೂ ಹೇಳ್ತೀರಾ ಉತ್ತಿಷ್ಠತಿ ಅನ್ನೋದಕ್ಕೆ ಲಂಗ್ಲಕಾರ ಏನಾಗುತ್ತೆ ಮೊದಲು ಅಂತ ಇದ್ದಲ್ಲಿ ಆ ತಿಷ್ಠತಿ ಅನ್ನೋದನ್ನು ಉಪಸರ್ಗ ತೆಗೆದು ನಾವು ಅದರ ಲಂಗ್ಲಕಾರ ನೋಡಿದ್ವಿ ಈಗ ಪಠತಿ ಅಪಠತ್ ವದತಿ ಅವದತ್ ವ ಹರತಿ ಅಹರತ್ ಸ್ಮರತಿ ಅಹಸ್ ಅಸ್ಮರತ್ ಕರೋತಿ ಅಕರೋತ್ ಲಾಳಯತಿ ಅಲಾಳಯತ್ ಪಾಲಯತಿ ಅಪಾಲಯತ್ ಹಾಗೆ ಇಲ್ಲಿ ಉತ್ಷ್ಠತಿಯಲ್ಲಿ ಊತು ತೆಗೆದ್ರೆ ತಿಷ್ಠತಿ ಆಗುತ್ತೆ ಅತಿಷ್ಠತ್ ಅಂತ ರೂಪ ಆಗುತ್ತೆ ಅಲ್ಲೇ ಕೊಟ್ಟಿದ್ದಾರೆ ಅತಿಷ್ಠತ್ ಅನ್ನೋದು ಏನಾಗತ್ತೆ ಅಂತ ಉದತಿಷ್ಠತ್ ಅಂತ ರೂಪ ಆಗುತ್ತೆ ಉತ ಅತಿಷ್ಠತ್ ಉದತಿಷ್ಠತ್ ಉದತಿಷ್ಠತ್ ಉದತಿಷ್ಠತಾಂ ಉದತಿಷ್ಠನ್ ಉದತಿಷ್ಠ ಉದ ತಿಷ್ಠತ ಉದತಿಷ್ಠತ ಉದ ಉದತಿಷ್ಠಾವ ಉದತಿಷ್ಠಾಮ ದಶತಿ ಅದರ ಲಂ ಅದಂಶತ್ ಅದಂಶತ್ ಅದಂಶತಾಂ ಅದಂಶನ್ ಅದಂಶ ಅದಂಶತ ಅದಂಶ್ ಅದಂಶಾವ ಅದಂಶಾ ಮ್ರೀಡಸೀ ಇಂತಿದೆ ಕ್ರೀಡತಿ ಅದರ ಲಟ್ ಅಕ್ರೀ ಅಕ್ರೀಡತ್ ಅಕ್ರೀಡತ ಅಕ್ರೀಡನ್ ತ್ ಅಕ್ರೀಡ ಅದರ ಮಧ್ಯಮಪುರುಷ ಕ್ರೀಡಸೀ ಇದ್ದಾಗೆ ಅಕ್ರೀಡ अक्रीडतम् अक्रीडत अक्रीडम् अक्रीडा वा अक्रीडाम इग पश्यामि अपश्यत् अन्तरूपा पश्यति अनोदन् नोडकण्ड्रे अपश्यत् अपश्यत् अपश्यताम् अपश्यन् अपश्यः अपश्यतम् अपश्यत इग अपश्यम् तत्र लङ् उत्तम एक अपश्यम् अपश्याव अपश्याम आगि पिबति अपिबत् अन्तरूपा आगत्य अपिबत् अपिबताम् अपिबन् अपिबः अपिबतम् अपिबप ಅಪಿಬ್ ಅಪಿಬ ಅಪಿಬತಂ ಅಪಿಬತ ಅಪಿಬಂ ಅಪಿಬಾವ ಅಪಿಬಾಮ ಆಗತಿ ಆ ಮತ್ತೆ ತೆಗಿರಿ ಆಗತಿ ಅಗಚ್ಛತ್ತಾಯ್ತು ಮತ್ತೆ ಆ ಸೇರಿಸಿ ಭವತಿ ಅತ್ರ ಅಗಚ್ಛತ್ ಭವಾನ್ ತಕ್ರಂ ಅಪಿಬತ್ ಅದು ಭವಾನ್ ಶಬ್ದ ಇದ್ದಾಗ ಎಲ್ಲ ಲಕಾರದಲ್ಲೂ ಕೂಡ ಭೂತಾಗಲಿ ಭವಿಷ್ಯತಾಗಲಿ ವರ್ತಮಾನ ಆಗಲಿ ಅದು ಮಧ್ಯಮ ಪುರುಷಕ್ಕೆ ಬರುವುದೇ ಇಲ್ಲ ಭವಾನ ನೀನು ಅನ್ನೋ ಅರ್ಥ ಇದ್ರೂ ಕೂಡ ನೀನು ಮಾಡುವೆ ಅನ್ನೋದನ್ನೇ ಹೇಳುವುದಾದ್ರೂ ಕೂಡ ಅದು ಲಟ್ಲಕ ಅದು ಪ್ರಥಮ ಪುರುಷದ ಲಕಾರದಿಂದಲೇ ರೂಪದಿಂದಲೇನೆ ಸಿದ್ಧ ಆಗುತ್ತೆ ಅಂತ ವ್ಯಾಕರಣದ ನಿಯಮ ಇರುವುದರಿಂದ ಅದು ಲೋಕದಲ್ಲೂ ಅದೊಂದು ಪರಂಪರೆ ಬಂದಿರುವುದರಿಂದ ಅದಕ್ಕೆ ತಕ್ಕ ವ್ಯಾಕರಣದ ನಿಯಮವನ್ನು ನಾವು ನೋಡುತ್ತೇವೆ ಸರಿ ಪಾಠ ಹೋಗೋಣ

ಪ್ರಯೋಗದಲ್ಲಿ ವರ್ತಮಾನಭೂತ ಆ ಭವಿಷ್ಯತ್ ಅಂತ ಅನ್ನೋದು ಕಾಲ ಶಬ್ದದ ಜೊತೆಗೆ ಇರುವುದರಿಂದ ಅದೊಂದು ಪರ್ಟಿಕ್ಯುಲರ್ ಆಗಿ ಗೊತ್ತಾಗ್ಲಿಕ್ಕಾಗುತ್ತೆ ಕಾಲ ಮತ್ತೆ ಸಮಯಕ್ಕೆ ಏನೂ ವ್ಯತ್ಯಾಸ ಇಲ್ಲ ಅಂದ್ರೆ ಸಮಯ ಅನ್ನೋದಕ್ಕೊಂದು ಬೇರೆ ಅರ್ಥ ಇದೆ ಕಾಲ ಅನ್ನೋ ಅರ್ಥ ಬಿಟ್ಟು ಇನ್ನೊಂದು ಅರ್ಥ ಇದೆ ಸಮಯ ಅಂತಂದ್ರೆ ಕೆಲವು ಕಡೆ ಆ ಚೌಕಟ್ಟು ನಿರ್ಬಂಧ ಒಪ್ಪಂದ ಆ ಅವನ ಸಮಯ ಮೀರಿತು ಅಂದ್ರೆ ಅವನು ಅವನು ಸಮಯ ಮೀರಿದ್ದಾನೆ ಅಂತ ಹೇಳಿದ್ರೆ ಅವನು ಒಪ್ಪಂದವನ್ನ ತಪ್ಪಿದ್ದಾನೆ ಕೆಲವು ಮೊದಲೇ ಚೌಕಟ್ಟು ಹಾಕೊಳ್ಬೇಕಿದೆ ನಾವು ಈ ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡಲ್ಲ ನಾವು ಈ ವಿಷಯಕ್ಕೆ ಮಾತ್ರ ಇಲ್ಲಿ ಚರ್ಚೆಗೆ ಸೇರಿದ್ದು ಅದು ಬಿಟ್ಟೆಲ್ಲೋ ಹೋದ್ರೆ ನಾವು ಸಮಯ ಬಂಧವನ್ನ ಮೀರಿದೆ ನಾವು ಒಂದು ಒಪ್ಪಂದ ಮಾಡ್ಕೊಂಡಿದ್ದು ಈ ವಿಷಯ ಮಾತ್ರ ಚರ್ಚೆ ಮಾಡ್ತೇವೆ ಅನ್ನೋ ಅರ್ಥದಲ್ಲಿ ಕಾಲ ಅನ್ನುವ ಶಬ್ದ ಅದು ಸಮಯ ಅನ್ನುವ ಶಬ್ದ ಇನ್ನೊಂದು ಅರ್ಥವನ್ನು ಕೊಡುತ್ತೆ ಅದು ಕಾಲ ಅನ್ನೋ ಶಬ್ದಕ್ಕಿಲ್ಲ ಅರ್ಥ ಅದು ಸಮಯ ಶಬ್ದಕ್ಕೆ ಮಾತ್ರ ಇರುದು ಹಾಗೆ ಡಿಫರೆನ್ಸ್ ಕೆಲವೊಮ್ಮೆ ಅದೇ ಒಂದೇ ಶಬ್ದಕ್ಕೆ ಬೇರೆ ಬೇರೆ ಮುಖಗಳಲ್ಲಿ ಅರ್ಥ ಇರುತ್ತೆ ಆದ್ರೆ ನೀವು ಕೇಳಿದ ಹಾಗೆ ಕಾಲ ಸಮಯ ಎರಡೂ ಕೂಡ ಸಮಾನಾರ್ಥಕವಾದ ಪದಗಳು ಇದು ಹಿಂದಿನ ಪಾಠದ್ದು ಅಭ್ಯಾಸ ನೋಡ್ಬೇಕಾಗಿತ್ತು ಪುಷ್ಪಗುಚ್ಛ ಅಯಂ ರಮಣೀಯ ಪುಷ್ಪಗುಚ್ಛ ಕೀದೃಶಃ ಅನ್ನೋ ಶಬ್ದ ಅದು ಒಂದು ಕಲಿಲಿಕ್ಕಿರುವ ಶಬ್ದ ಹೇಗಿದೆ ಅಂತ ಕೇಳಬೇಕಾದ್ರೆ ನಾವು ಕೀದೃಶಃ ಅದು ಸ್ತ್ರೀಲಿಂಗದ ಶಬ್ದ ಆದರೆ ಕೀದೃಶಿ ನಪುಂಸಕಲಿಂಗದ ಆದರೆ ಕೀದೃಶಂ ಅದನ್ನ ನಾವು ಉತ್ತರ ಕೊಡುವಾಗ ರಮಣೀಯ ಆಯ್ತು ಹ್ಮ್ ಸ್ತ್ರೀಲಿಂಗ ಆದ್ರೆ ರಮಣೀಯ ಪುಂಸುಕಲಿಂಗ ಆದ್ರೆ ರಮಣೀಯಂ ಅಂತ ರೂಪ ಆಗ್ತಿತ್ತು ಇಲ್ಲಿ ಪುಷ್ಪಗುಚ್ಛ ಪುಲ್ಲಿಂಗ ಆದ್ರಿಂದ ಕೀದೃಶಃ ಅಂತ ಪುಲ್ಲಿಂಗದಲ್ಲೇ ಬಂದಿದೆ ಪ್ರಶ್ನೆಯಲ್ಲಿ ಯಾವ್ದಕ್ಕ ಉತ್ತರ ಕೊಡಬೇಕೋ ಅದು ಯಾವ ಲಿಂಗದಲ್ಲಿ ಇರುತ್ತೋ ಅದೇ ಲಿಂಗದಲ್ಲಿ ಪ್ರಶ್ನೆಯೂ ಇರುತ್ತೆ ಈಗ ಪುಷ್ಪಗುಚ್ಛಃ ಪುಲ್ಲಿಂಗದ ಶಬ್ದ ಆದ್ರಿಂದಾಗಿ ರಮಣೀಯ ಅನ್ನೋ ಉತ್ತರವು ಕೂಡ ಪುಲ್ಲಿಂಗದಲ್ಲಿ ಬರುತ್ತೆ ಕೀದೃಶಃ ಇದು ನೆನ್ಪಿಟ್ಕೊಳ್ಬೇಕು ಕೀದೃಶಃ ಅನ್ನೋ ಶಬ್ದವನ್ನ ನಾವು ಪ್ರಯೋಗ ಮಾಡುವಾಗ ಹೇಗೆ ಅನ್ನೋದಕ್ಕೋಸ್ಕರ ಬಳಸುವ ಶಬ್ದ ಹೇಗೆ ಯಾವ ರೀತಿ ಅನ್ನುವ ಅರ್ಥದಲ್ಲಿ ಹಿಮಾಲಯ ಕೀದೃಶಃ ಹಿಮಾಲಯ ಬೃಹದಾಕಾರ ಅಂತ ಹೇಳುವ ಹಾಗೆ ಕೀದೃಶಿ ಅಂತ ಪ್ರಯೋಗ ಮಾಡಿದ್ರೆ ಲತಾ ಕೀದೃಶಿ ರಮಣೀಯ ಲತಾನ್ ಅಯಂ ನೆಕ್ಸ್ಟ್ ಪ್ರಶ್ನೆ ಕೇನ ಕಂ ಆನಂದಯತಿ ಅಯಂ ಪುಷ್ಪಗುಚ್ಛಃ ಅದು ಹಿಂದಿನದ ಕನ್ವೆಯಾದ್ರಿಂದ ನಾನು ಅಲ್ಲಿ ಹೇಳ್ತಿದ್ದೇನೆ ರೂಪೇಣ ನೇತ್ರಂ ಗಂಧೇನ ಘ್ರಾಣಂಚ ಆನಂದಯತಿ ಅಲ್ಲಿ ಪ್ರಶ್ನೆ ಇದ್ದದ್ದು ಯಾವುದರಿಂದ ಆನಂದ ಆಗತ್ತೆ ಅಯಂ ಕೇನ ಯಾವುದ್ರಿಂದ ಕಿಂ ಯಾವುದನ್ನು ಆನಂದಯತಿ ಸಂತೋಷಪಡಿಸುತ್ತದೆ ಉತ್ತರ ಹಿಂದಿನ ಸಾಲಿನಲ್ಲಿ ಮೊದಲನೇ ಪ್ಯಾರದಲ್ಲಿ ಎರಡನೇ ಲೈನ್ ಅಯಂ ರೂಪೇಣ ನೇತ್ರಂ ಗಂಧೇನ ಘ್ರಾಣಂಚ ಅನ್ನೋದು ಮತ್ತು ಅನ್ನುವ ಅರ್ಥದಲ್ಲಿ ಬರುತ್ತೆ ನಮ್ಮ ಕನ್ನಡದಲ್ಲಿ ಹಾಕುವಾಗ ರೂಪದಿಂದ ಕಣ್ಣನ್ನು ಮತ್ತು ಗಂಧದಿಂದ ಘ್ರಾಣವನ್ನು ಅಂತ ಹೀಗೆ ಹೇಳ್ತೇವೆ ಅದರ ಸಂಸ್ಕೃತದಲ್ಲಿ ರೂಪೇಣ ನೇತ್ರಂ ಘ್ರಾಣೆ ಘ್ರಾಣೇನ ಗಂಧಂ ಚ ಆನಂದಯತಿ ಅದು ಚ ಅನ್ನೋದು ಮತ್ತು ಅನ್ನುವ ಅರ್ಥದಲ್ಲಿ ಅಂದ್ರೆ ಸಮುಚ್ಚಯಾರ್ಥಕವಾದ ಪದವಾಗಿ ಬಳಕೆ ಇದೆ ಭೃಂಗ ಕಿಂಕರೋತಿ ಭೃಂಗವು ಕಿಂಕರೋತಿ ಏನು ಮಾಡುತ್ತೆ ಅದಕ್ಕೂತ್ರ ೃಂಗ ಪುಷ್ಪೇ ಮಕರಂದಿಬತಿ ನಾಕ್ನೆ ಲೈನ್ ಭೃಂಗ ಅಲ್ಲಿ ಸಹ ಅಂತ ಕೊಟ್ಟಿದ್ದಾರೆ ಭೃಂಗ ಪುಷ್ಪೇಭ್ಯ ಮಕರಂದಂ ಪಿಬತಿ ಮಕರಂದ ಅಂದರೆ ಜೇನ್ ಜೇನನ್ನು ಕುಡಿಯುತ್ತದೆ ನೆಕ್ಸ್ಟ್ ಕಿಂಗ್ ಕೇನ ಕೂವಂತಹ ಮಧುರ ಗುಂಜಂತ ಕೇನ ಕೇ ಕಂ ಕೂವಂತ ಏ ಯಾವುವು ಏನನ್ನು ಮಾಡುತ್ತಾ ಮಧುರವಾಗಿ ಗುನುಗುತ್ತವೆ ಗುಂಜಂತಿ ಅನ್ನೋದು ಗುನುಗುವುದು ಅನ್ನೋ ಅರ್ಥದಲ್ಲಿದೆ ಎರಡನೇ ಪ್ಯಾರದ ಮೊದಲನೇ ಲೈನು ಭೃಂಗಾಹ ಮಕರಂದಂ ಪಿಬಂತಹ ಅವುಗಳು ಮಧುವನ್ನು ಹೀರುತ್ತಾ ಮಧು ಮಕರಂದ ಅಂದ್ರೆ ಮಧು ಜೇನು ಮಧುರಂ ಗುಂಜಂತಿ ಮಧುರವಾಗಿ ಅಂದ್ರೆ ಕೇಳಲಿಕ್ಕೆ ಸಂತೋಷವಾಗುವಂತೆ ಗುಂಜಂತಿ ಅಂದ್ರೆ ಗುಯಿಗುಡುತ್ತವೆ ಅದು ಬಹುವಚನ ಯಾಕೆಂದ್ರೆ ಭೃಂಗಾ ಬಹುವಚನ ಇರುವುದರಿಂದ ಭೃಂಗಾಹ ಗುಂಜಂತಿ ಗುಂಜತಿ ಗುಂಜತ ಗುಂಜಂತಿ ಅಂತ ರೂಪ ಅದು ನೆಕ್ಸ್ಟ್ ತೇ ಕಥಂ ವಿಹರಂತಿ ಐದನೇ ಪ್ರಶ್ನೆ ತೇ ಅಂದ್ರೆ ಆ ಭೃಂಗಗಳು ಕಥಂ ಹೇಗೆ ವಿಹರಂತಿ ಓಡಾಡುತ್ತವೆ ಅದರ ನೆಕ್ಸ್ಟ್ ಲೈನು ಅಲ್ಲೇ ಆಗದ ಪ್ರಶ್ನೆಗೆ ಉತ್ತರ ಇಲ್ಲಿ ಬಂತು ಅಲ್ಲೇ ತೇ ಎಂದ್ರೆ ಭೃಂಗಾಹ ಪುಷ್ಪಾತ್ ಪುಷ್ಪಂ ಚಲಂತಹ ಈ ಪುಷ್ಪಾತ್ ಪುಷ್ಪಂ ಅಂದ್ರೆ ಒಂದು ಪುಷ್ಪವನ್ನು ತೊರೆದು ಮತ್ತೊಂದು ಪುಷ್ಪಕ್ಕೆ ಹಾರುತ್ತಾ ನಡೆಯುತ್ತಾ ವಿಹರಂತಿ ಈ ಪುಷ್ಪಾತ್ ಪುಷ್ಪಂ ನಾವು ಗ್ರಾಮಾತ್ ಗ್ರಾಮಂ ಅಟತಿ ಅವನು ಒಂದೂರಿಂದ ಒಂದೂರಿಗೆ ತಿರ್ತಾನೆ ಇರ್ತಾನೆ ದೇಶಾದ್ ದೇಶಂ ಗಚ್ಚತಿ ಒಂದು ದೇಶದಿಂದ ಒಂದೊಂದು ದೇಶ ಕೂಡ ಆಡ್ತಾ ಇರ್ತಾನೆ ಅಂತ ಹೇಳುವಾಗ ಪುಷ್ಪಾತ್ ಪುಷ್ಪಂ ಚಲಂತಹ ಪುಷ್ಪದಿಂದ ಪುಷ್ಪಕ್ಕೆ ಹಾರುತ್ತಾ ವಿಹರಂತಿ ಸಂತೋಷ ಪಡುತ್ತವೆ ಭೃಂಗಾಂ ವರ್ಣಃ ಕೀದೃಶಃ ಮತ್ತೆ ಕೀದೃಶಃ ಶಬ್ದ ಬಂತು ನೋಡಿ ಹೇಗಿರುತ್ತವೆ ಭೃಂಗಗಳ ಬಣ್ಣವು ಹೇಗಿರುತ್ತದೆ ಭೃಂಗಾಣಂ ವರ್ಣ ನೀಲ ಸ್ವಲ್ಪ ಕಪ್ಪಿರ್ತವೆ ಅದರ ಬೆನ್ನಿನ ಭಾಗ ಎಲ್ಲ ಕಪ್ಪಿರುತ್ತೆ ಭೃಂಗಾಂ ವರ್ಣ ನೀಲ ಭೃಂಗಗಳ ಬಣ್ಣವು ನೀಲವಾಗಿರುತ್ತದೆ ತೇಷಾಂ ಕೀದೃಶವು ಪಕ್ಷವು ವಿದ್ಯೇತೆ ಅವುಗಳಿಗೆ ರೆಕ್ಕೆಗಳು ಕೀದೃಶವು ದ್ವಿವಚನ ಬಂತು ನೋಡಿ ಕೀದೃಶಃ ಇತ್ತು ಹಿಂದೆ ಈಗ ಕೀದೃಶವು ಅಂತಾಯ್ತು ತೇಷಾಂ ಅಂದ್ರೆ ಭೃಂಗಾಣಂ ಭೃಂಗಾಣಾಂ ಕೀದೃಶೌ ಪಕ್ಷವು ವಿದ್ಯೇತೆ ಗಮನಿಸಿ ವಿದ್ಯೇತೆ ವಿದ್ಯತೆ ಅಂದ್ರೆ ಒಂದು ಎರಡು ಎರಡು ರೆಕ್ಕೆಗಳಿರುವುದರಿಂದ ವಿದ್ಯೇತೆ ವಿದ್ಯತೆ ವಿದ್ಯೇತೆ ವಿದ್ಯಂತೆ ನಿಧಾನಕ್ಕೆ ನಾವು ಆತ್ಮನೇ ಪದಕ್ಕೂ ಶಿಫ್ಟ್ ಆಗ್ತಾ ಇದ್ದೇವೆ ಶಬ್ದಗಳಲ್ಲಿ ಪಕ್ಷವು ವಿದ್ಯೇತೆ ವಿದ್ಯತೆ ಅಂದ್ರೆ ಇದೆ ವಿದ್ಯೇತೆ ಅಂದ್ರೆ ಎರಡು ಇವೆ ತೃಂಗಾಣ ಅದೇ ಪ್ಯಾರದ ಎರಡನೇ ಪ್ಯಾರದಲ್ಲಿ ಭಾಸುರವು ದ್ಪಕ್ಷವು ವಿದ್ಯೇತೆ ಭಾಸುರ ಭಾಸುರ ಅಂದ್ರೆ ಪಾರದರ್ಶಕವಾದ ಬಣ್ಣ ಕ ಗ್ಲಾಸ್ ತರ ಗ್ಲಾಸಿನ ಬಣ್ಣವನ್ನ ಪಾರದರ್ಶಕವಾಗಿ ನಾವು ಭಾಸುರ ಅದರಲ್ಲಿ ಬೆಳಕು ಹರಿಯತ್ತೆ ಭಾಸುರ ಅಂದ್ರೆ ಚೆನ್ನಾಗಿ ಬೆಳಕು ಹರಿಯುವ ಬಣ್ಣ ನೀರು ಅದರಲ್ಲಿ ಬೆಳಕು ಹಾಯತ್ತೆ ಅದ್ರ ನೀರಿದೆ ಅಂತ ಗೊತ್ತಾಗತ್ತೆ ಕನ್ನಡಿ ಕೆಲವೊಮ್ಮೆ ಅದು ಗೊತ್ತಾಗಲ್ಲ ಕನ್ನಡಿ ತಕ್ಷಣ ಗೊತ್ತಾಗಲ್ಲ ಆದ್ರೆ ಸ್ವಲ್ಪ ಕಣ್ಣಿನ ಸೂಕ್ಷ್ಮತೆ ಇದ್ರೆ ಅದು ಪ್ರತಿಫಲನ ಆಗುವುದನ್ನು ಗಮನಿಸಿ ಕನ್ನಡಿ ಇದೆ ಅಂತ ಊಹಿಸ್ಲಿಕ್ಕೆ ಆಗಿದೆ ಅದು ಭಾಸುರ ಬಣ್ಣ ಭಾಸುರವಾದ ನೀವು ರೆಕ್ಕೆ ನೋಡಿದ್ರೆ ರೆಕ್ಕೆ ಇರುದೇ ಕಾಣಲ್ಲ ಸರಿಯಾಗಿ ಅಷ್ಟು ಬೆಳಕು ಪಾಸಾಗುವ ರೀತಿಯ ತೆಳ್ಳಗಿನ ಪಿಳಿ ಪಾರದರ್ಶಕವಾದ ಬಣ್ಣ ಇದು ಪ್ರಶ್ನೆ ಇದೆ ಭಾಸುರವ್ ಅಂದ್ರೆ ಅದು ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಲೂಸೆಂಟ್ ಅಂತ ಇರುತ್ತಲ್ಲ ಅದೆರ್ಡಕು ಭಾಸುರವ್ ಅಂತಾನೆ ಹೇಳ್ತಾರ ಅಂದ್ರೆ ಸ್ವಲ್ಪ ಬೆಳಕು ಬಿಡುತ್ತೆ ಅಂದ್ರೆ ಮಿರರ್ ಅದರಲ್ಲಿ ಕನ್ನಡಿಲಿ ಪೂರ್ತಿನೇ ರಿಫ್ಲೆಕ್ಟ್ ಆಗತ್ತೆ ಆತರ ಅದಕ್ಕೆ ಆಕೆ ಪಾದರಸ ಇಲ್ಲದೆ ಇದ್ರೆ ಆ ಕಾಣುದಿಲ್ಲ ಪಾದರಸ ಇದ್ರೆ ರಿಫ್ಲೆಕ್ಟ್ ಆಗುತ್ತೆ ರಿಫ್ಲೆಕ್ಟ್ ಆಗದೆ ಇದ್ರು ಒಂದ್ ಸಣ್ಣ ಮಟ್ಟದ ಅಂದ್ರೆ ಈಗ ಕನ್ನಡಿ ಅಲ್ಲದ ಬೇರೆ ಗಾಜ ಗಾಜಾದ್ರೂ ಒಂದು ಸಣ್ಣ ರಿಫ್ಲೆಕ್ಷನ್ ಇರುತ್ತೆ ಕ್ರಾಸ್ ಆದಾಗ ಸ್ಟ್ರೈಟ್ ಇದ್ದಾಗ ಪಕ್ಕ ಗೊತ್ತಾಗುದಿಲ್ಲ ನಾವು ಕ್ರಾಸ್ ಅಲ್ಲಿ ನೋಡಿದ್ರೆ ಒಂದು ಸಣ್ಣ ರಿಫ್ಲೆಕ್ಷನ್ ಇರುತ್ತೆ ಆ ಅಂದ್ರೆ ಅದು ಇದೆ ಅಂತ ಗೊತ್ತಾಗುವುದಕ್ಕಿರುವ ಒಂದು ಬಣ್ಣ ಅದು ಅದಕ್ಕೆ ಪಾರದರ್ಶಕ ಬಣ್ಣ ಅಂತಾನೆ ಟ್ರಾನ್ಸ್ಪರೆಂಟ್ ಆಗಿ ಕಾಣುವುದೇ ಒಂದು ಬಣ್ಣ ಅಂದ್ರೆ ಬೇರೆ ಅಂತ ಇಲ್ಲ ಇಲ್ಲಿ ಎಲ್ಲ ಭಾಸುರನು ಒಟ್ಟಿಗೆ ಒಂದೇ ತರ ಒಟ್ಟು ಆ ಕಡೆಯ ವಸ್ತು ಕಾಣುವುದಕ್ಕೆ ಅನುಕೂಲಕರವಾದ ಸ್ವರೂಪ ಉಳ್ಳು ಅಕಸ್ಮಾತ್ ಅದು ಆ ಕಡೆಗೆ ಕವರ್ ಇದ್ರೆ ಈ ಕಡೆದ್ದಾದ್ರೂ ಕಾಣುತ್ತೆ ಒಟ್ಟಂತೂ ಬರೀ ಅದು ಮಾತ್ರ ಕಾಣುವುದಿಲ್ಲ ಆ ಕಡೆ ಕಾಣಿಸುತ್ತೆ ಒಂದು ಈ ಕಡೆದು ಕಾಣಿಸುತ್ತೆ ಹಾ ಸರಿ ಯು ಆಚರಿ ಒಂದ್ ಪ್ರಶ್ನೆ ಇತ್ತು ಇಲ್ಲಿ ಇಲ್ಲಿ ಭಾಸುರವು ಇರೋದ್ರಿಂದಾನೇ ಕೀದೃಶ ಪ್ರಯೋಗ ಆಗಿದ್ಯಾ ಯಾಕಂದ್ರೆ ತೇಷಾಂ ಆ ಕೀದೃಶವು ಪಕ್ಷವು ವಿದ್ಯೇತೆ ಅಂತ ಪ್ರಶ್ನೆ ಆ ಒಂದ್ ವೇಳೆ ಅದು ಭಾಸುರವು ಇಲ್ದೇ ಇದ್ರೆ ಎಷ್ಟು ರೆಕ್ಕೆಗಳು ಅಂತ ಕೇಳೋದಾದ್ರೆ ಅಲ್ಲಿ ಕೀದೃಶವ್ ಪ್ರಯೋಗ ಆಗೋದಿಲ್ವಲ್ಲ ಅಂದ್ರೆ ಎರಡು ಅಂತ ಗೊತ್ತಿರೋದ್ರಿಂದನೇ ಕೀದೃಶವು ಅಂತ ಕೇಳ್ತಾ ಇರೋದು ಅಲ್ಲಿ ಎಷ್ಟು ಅಂತ ಕೇಳೋದಿದ್ರೆ ಕತ್ ಕತಿ ಪಕ್ಷಾಹ ವಿದ್ಯಂತೆ ಎಷ್ಟು ರೆಕ್ಕೆಗಳು ಇರ್ತಿದ್ವು ಅಂತ ಕೇಳ್ತಿದ್ವಿ ನಾವು ಸರಿ ತುಖೆ ಕಸ ಸ್ಥಾನ ಕೇಸ್ತಃ ಭೃಂಗಗಳ ಮುಖ ಮುಖೇ ಕಸ್ಯ ಮುಖೇ ಮುಖದಲ್ಲಿ ಕಸ್ಯ ಸ್ಥಾನ ಯಾವ ಭಾಗದಲ್ಲಿ ಕೇ ಏನು ಇವೆ ಮುಂದಿನ ಸಾಲು ಆಗದ ಪ್ರಶ್ನೆಯಲ್ಲಿ ತೇಷಾಂ ಅಂದ್ರೆ ಭೃಂಗಾಣಂ ಭೃಂಗಾಣಾಂ ಮುಖೇ ಶ್ಮಶ್ರೂಣ ಸ್ಥಾನ ಶ್ಮಶ್ರೂ ಅಂದ್ರೆ ಮೀಸೆ ಮೀಸೆಗಡ್ಡದ ಸ್ಥಾನದಲ್ಲಿ ರೇಫತುಲ್ಯೇ ದ್ವೇ ರೋಮಣೀ ರೇಫ ರೇಫತುಲ್ಯೇ ರೇಫ ಅಂದ್ರೆ ರ ಅಂತ ಬರೆಯುವ ಶೈಲಿಯಲ್ಲಿ ಸಂಸ್ಕೃತದಲ್ಲಿ ನಾವು ಮೇಲೆ ತಲೆ ಕಟ್ಟಿಕೊಡ್ತೇವಲ್ಲ ಅನ್ನು ಅಲ್ಲಿ ಗಮನಿಸಿ ಅಥವಾ ಪಕ್ಷವು ಅನ್ನುವಲ್ಲಿ ನಾವು ಅಲ್ಲಿ ಏನು ಪ್ರಯೋಗ ಮಾಡಿದ್ವೋ ಅಲ್ಲಿ ಆ ಎರಡು ಸಣ್ಣ ಕೊಂಬಿದೆ ಮೇಲೆ ಅದು ಎರಡು ಸೈಡಿಗೆ ವಿಭಾಗ ಆದ ಹಾಗೆ ದ್ವೇ ರೋಮಣೀ ಸ್ತಃ ಆ ಭೃಂಗಗಳ ತುದಿಯಲ್ಲಿ ಎರಡು ರೇಫಾಕಾರದ ರೇಪ ಅಂದರೆ ರ ಅಂತ ಬರೆಯುವಾಗ ಅದರ ಒಂದು ಸುರುಳಿ ಇರುವ ರೀತಿಯ ಕೊಂಬು ಏನು ಬರುತ್ತೆ ಅದು ರೇಫತುಲ್ಯ ರೇಫತುಲ್ಯೇ ತುಲ್ಯ ಅಂದರೆ ಸೇಮ್ ರಕಾರದ ಹಾಗೆ ಅಂತ ಅರ್ಥ ಅಲ್ಲ ರೇಪವನ್ನು ಹೋಲುವ ರ ಅನ್ನುವ ಅಕ್ಷರದ ನೆನಪು ತರುವ ಎರಡು ರೋಮಗಳು ಅದರ ಮೂಗಿನ ತುದಿಯಲ್ಲಿ ಮೀಸೆ ಬರುವ ಜಾಗದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಕೇ ಕೇಶಾಂ ವಿನೋದಮಾವಹಂತಿ ತೇ ಭೃಂಗಾ ಪಶ್ಯತಾಂ ಜನಾಂ ನೋಡುಗ ಜನರ ವಿನೋದಂ ಸಂತೋಷವನ್ನು ಆವಹಂತಿ ತಂದುಕೊಡುತ್ತವೆ ಕೊಡುತ್ತವೆ ಪಶ್ಯತಾಂ ಅಂದ್ರೆ ನೋಡುತ್ತಿರುವ ಜನಾಂ ಇದು ಪಶ್ಯತಾಂ ಅನ್ನೋದು ಮತ್ತೊಂದರದ ಹೊಸ ಪ್ರಯೋಗದ ರೂಪ ಇಲ್ಲಿ ನಮಗೆ ಇನ್ನು ಮುಂದೆ ಬರ್ತಾ ಹೋಗುತ್ತೆ ಪಶ್ಯತಾಂ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ನೋಡುತ್ತಿರುವ ನೋಡುತ್ತಾ ಇರುವ ಪಶ್ಯತಾಂ ಪಶ್ಯನ್ ಅಂತ ನಪ್ ಶತ್ರು ಪ್ರತ್ಯಯ ಅಂತವಾದ ಶಬ್ದ ವರ್ತಮಾನ ಶಬ್ದಕ್ಕೇನೆ ವರ್ತಮಾನ ಇನ್ನೂ ವರ್ತಮಾನದಲ್ಲೇ ಇದೆ ಅಂತಾದರೆ ವರ್ತಮಾನ ಕೆಲವೊಂದು ಸರ್ತಿ ಚೂರು ಆಗ ಚೂರು ಮುಂದೆ ಆಗುವ ಎರಡೂ ವರ್ತಮಾನವನ್ನು ವರ್ತಮಾನ ಅಂತ ತಗೊಳ್ತಾರೆ ಇದು ಆಗ್ತಾನೇ ಇದೆ ಇನ್ನೊಂದು ಕೆಲಸವೂ ಅದ್ರ ಜೊತೆಗಾಗುತ್ತೆ ವರ್ತ್ ಈ ಒಂದು ಕೆಲಸ ಆಗುತ್ತಾ ಮತ್ತೊಂದು ಕೆಲಸ ಆಗ್ತಾ ಇರುವುದನ್ನು ವರ್ತಮಾನದಲ್ಲಿ ಹೇಳುವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಹೇಳುವುದನ್ನೇ ಪಶ್ಯನ್ ಅನ್ನು ಶತ್ರು ಪ್ರತ್ಯಯ ಅಥವಾ ಶಾನಚ್ ಪ್ರತ್ಯ ಹೇಳುತ್ತೆ ಶಾನಚ್ ಪ್ರತ್ಯಯ ಬಂದರೆ ಮಾಾಣಃ ಅಂತಾಗುತ್ತೆ ಶತ್ರು ಬಂದ್ರೆ ಬಂದರೆ ಅಂತ ಅಂತಾಗುತ್ತೆ ಇಲ್ಲಿ ಅನ್ನ ಅಂತ ನೋಡ್ಲಿಕ್ಕೆ ನಿಮಗೆ ಅದರ ರೂಪ ಬದಲಾಗಿದೆ ಅದರಿಂದ ಗೊತ್ತಾಗ್ತಿಲ್ಲ ಅದನ್ನ ಮೂಲ ಶಬ್ದ ಹೇಳಿದ್ರೆ ಪಶ್ಯನ್ ಆಗುತ್ತೆ ಪಶ್ಯನ್ ಪಶ್ಯಂತವು ಪಶ್ಯಂತಹ पश्यत 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 पश्यभ्या पश्य पश्यते पश्यभ्याभ्य पश्यत पश्यभ्या पश्यभ्य पश्यत पश्यतो पश्यता पश्यति पश्यतो पश्यसु पश्यताम अंत बनला षष्ठी बहुवचना अद्े जनाना शब्द के विशेषणी है शब्द नेपद्रे जनाना शब्द नेपगते जनाना शब्द के ऐन ರೂಪಲ ಲಿಂಗಗಳು ಅಥವಾ ವಚನಗಳು ಅದೇ ಲಿಂಗ ವಚನ ಅಂತ ಅನ್ನೋದು ಅದರ ವಿಶೇಷಣಕ್ಕೂ ಬರುತ್ತೆ ಜನಾಂ ಅನ್ನೋದಕ್ಕೆ ವಿಶೇಷಣ ಪಶ್ಯತ್ ನೋಡುತ್ತಿರುವ ನೋಡುತ್ತಿರುವ ಅನ್ನೋದಕ್ಕೆ ಪಶ್ಯತಾಂ ಪಶ್ಯತಾಂ ಜನಾ ವಿನೋದಂ ಸಂತೋಷವನ್ನು ಆವಹಂತಿ ಉಂಟು ಮಾಡುತ್ತವೆ ಆವಹತಿ ಆವಹತಃ ಆವಹಂತಿ ಅಂತ ಬಹುವಚನದ ರೂಪ ಯಾಕೆಂದರೆ ಭೃಂಗಾಹ ಅಂತ ಇದ್ದದ್ರಿಂದ ನೆಕ್ಸ್ಟ್ ಭೃಂಗಾಂ ಸಮೀಪಂ ಗತಾನ್ ಅಸ್ಮ್ ಕಿಂತೆ ಕುರಿಂಗಗಳ ಸಮೀಪಕ್ಕೆ ಹೋದವರ ಹೋದವರ ಹೋದವರಾದ ನಮಗೆ ಏನು ಮಾಡಿ ಯಾವು ಭೃಂಗಾಂ ಸಮೀಪಂ ಮಾಗಚ್ಛ ಅಂತ ಆಗಲೇ ಎಚ್ಚರು ಕೊಟ್ರು ಭೃಂಗಗಳ ಸಮೀಪಕ್ಕೆ ಹೋದ ತ್ವಾಂ ನಿನ್ನನ್ನು ದಶೇಯು ಕಚ್ಚಿಯಾವು ಭೃಂಗಾಣ ಸಮೀಪಂ ಗತಾನ್ ಅಸ್ಮಾನ್ ನಮ್ಮನ್ನು ಕಚ್ಚಿಯಾವು ಭೃಂಗಗಳು ಅಸ್ಮಾನ್ ನಮ್ಮನ್ನು ಕಚ್ಚುತ್ತವೆ ಕುರಿಯು ಕುರಿಯು ಅಂದ್ರೆ ಮಾಡಿಯಾವು ಕಿಂ ಕುರಿಯು ದಶೇಯು ಕಚ್ಚಿಯಾವು ಹತ್ರ ಹೋದರೆ ಅದು ಅದಕ್ಕೆ ಸೇಫ್ಟಿಗೋಸ್ಕರ ತನ್ನನ್ನು ರಕ್ಷಿಸಿಕೊಳ್ಳೋಸ್ಕರ ನಮ್ಮನ್ನು ಕಚ್ಚುತ್ತೆ ಅದಕ್ಕೆ ಸಮೀಪಕ್ಕೆ ಹೋಗಿ ಅದನ್ನ ಅದರ ತಂಟೆಗೆ ಹೋಗುವುದು ತರವಲ್ಲ ಅನ್ನೋದು ಅದರ ಅಭಿಪ್ರಾಯ ಸತ್ವ ರಜಸ್ತಮಿತಿ ಡ್ಯಾಶ್ ಗುಣ ಸಂತಿ ಪ್ರಶ್ನೆ ಏನಿದೆ ನೋಡಿ ತ್ರೀ ಅಥವಾ ಚತುರ ಈ ಶಬ್ದಗಳನ್ನು ಬಳಸಿ ಫಿಲಪ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಫಾರ್ಮ್ ಆಫ್ ತ್ರೀ ಆ್ಯಂಡ್ ಚತುರ್ ಶಬ್ದಾಸ್ ಅದನ್ನ ಅದನ್ನು ಸಮಾಸ ಮಾಡಿದರೆ ತ್ರಿಗುಣ ಸಂತಿ ಸಮಾಸ ಮಾಡದೆ ಬೇರೆ ಹೇಳುವುದಾದ್ರೆ ಅಲ್ಲಿ ಗುಣಾಹ ಶಬ್ದ ಇದೆ ನಾವು ಗುಣ ಕರೆಕ್ಟ್ ಮಾಡೋದು ಬೇಡ ಸಂತಿ

ಹಿಂದಿನ ಪಾಠದಲ್ಲಿ ಬಂದಿದೆ ಹಿಂದೆ ಅಥವಾ ಅದರ ಹಿಂದೆ ಹದಿನೇಳನೇ ಪಾಠದಲ್ಲಿದೆ ನೆನ್ಪಿಟ್ರೆ ಅವಾಗ ನಾವು ಮುಂದೆ ಬೇಗ್ ಬೇಗ ಹೋಗ್ಲಿಕ್ಕೆ ಆಗುತ್ತೆ ತಿಸ್ ತಿಸ್ರಹ ಪುಲಿಂಗದಲ್ಲಾದ್ರೆ ತ್ರಯ ನಪುಂಸಕಲಿಂಗದಲ್ಲಾದ್ರೆ ನೀವು ಮೊದ್ಲು ಹೇಳಿದ್ರಲ್ವಾ ಅದು ಏನು ಭೂಮಿ ಕರೆಕ್ಟ್ ಶಿವಸ್ಯ ಡ್ಯಾಶ್ ನೇತ್ರಾಣಿ ಸಂತಿ ಈಗ ಹೇಳಿ ಯಾಕೆ ನೇತ್ರಾಣಿ ಶಬ್ದ ನಪುಂಸಕಲಿಂಗದಲ್ಲಿ ಇರುವುದರಿಂದ ತ್ರೀಣಿ ಅಂತಾನು ನಪುಂಸಕಲಿಂಗದಲ್ಲಿ ಪ್ರಯೋಗಿಸ್ತೇನೆ ಮೃಗಾಣ ಡ್ಯಾಶ್ ಚರಣಾಹ ವಿದ್ಯಂತೆ ಪ್ರಾಣಿಗಳಿಗೆ ಡ್ಯಾಶ್ ಕಾಲುಗಳು ಇವೆ ಚತ್ವಾರಹ ಹ್ಮ್ ಕರೆಕ್ಟ್ ಪುಲಿಂಗದಲ್ಲಿ ಚತ್ವರ ಒಂದ್ ವೇಳೆ ಸ್ತ್ರೀಲಿಂಗದಲ್ಲಾಗಿದ್ರೆ ಚತಸ್ರ ಹ್ಮ್ ಚತಸ್ರ ಆಗುತ್ತೆ ನಪಂಸಕಲಿಂಗದಲ್ಲಾದ್ರೆ ಚತ್ವಾರಿ ಹ್ಮ್ ಕರೆಕ್ಟ್ ಚತ್ವಾರಿ ಇಲ್ಲಿ ಪುಲ್ಲಿಂಗ ಇದೆ ಇದೆ ಆದ್ರಿಂದ ಚರ ಸಾಕು ಅಸ್ಮಿನ್ ಪಾಠ ಶತ್ರು ಪ್ರತ್ಯಂತ ಶಬ್ದ ಕೇ ಅಂತಿದೆ ಪಾಠಕ್ಕೆ ಹೋದ್ರೆ ಮತ್ತೆ ನೋಡ್ಬೇಕೀಗ ನಾವು ಸುಮ್ಮನೆ ಒಮ್ಮೆ ನಾನು ಓದ್ತಾ ಹೋಗ್ತೇನೆ ನೀವೇ ಅಲ್ಲಿ ಶತ್ರು ಪ್ರತ್ಯಯ ಇದೆಯೋ ಇಲ್ಲವೋ ಅಂತ ಮುಂದೆ ಹೇಳ್ತಾ ಹೋಗ್ಬೇಕು ಅಷ್ಪಗುಚ್ಛೋ ವರ್ತದೆ ಅಯಂ ರಮಣೀಯ ಪುಷ್ಪಗುಚ್ಛ ರೂಪೇಣ ನೇತ್ರಂ ಗ್ರಾಣಂ ಘ್ರಾಣಂಚ ಆನಂದಯತಿ ಪಶ್ಯ तस्मिन् एको भृङ्गः तिष्ठति स पुष्पेभ्यः मकरन्दं पिबति तस्मात् भृङ्गस्य मधुपः इत्यपि नाम इल्लेले अदृबन्ता भृङ्गाः मकुर मकरन्दं पिबन्तः मधुरं गुञ्जन्ति ते पुष्पात् पुष्पं चलन्तः विहरन्ति भृङ्गाणां वर्णः नीलः तेषां भासुरौ तौ पक्षौ विद्येते

ಮತ್ತೊಂದು ಕ್ರಿಯೆಯನ್ನ ಒಂದು ಕ್ರಿಯೆಯ ಜೊತೆಗೆ ಮತ್ತೊಂದು ಕ್ರಿಯೆಯನ್ನು ಮಾಡುವಾಗ ಬಳಸುವುದು ಒಂದು ಅದರ ಕ್ಲೂ ಎರಡನೇದು ಆ ಪ್ರತ್ಯಯ ಅಂತ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಳುತ್ತೆ ಆ ಆಗುತ್ತಾ ಬರುತ್ತಾ ನಿಲ್ಲುತ್ತಾ ಹೋಗುತ್ತಾ ಜಾರುತ್ತಾ ಬೀಳುತ್ತಾ ಅವನು ಬೋರ್ಡ್ಗಳನ್ನು ಓದುತ್ತಾ ಶಾಲೆಗೆ ಹೋಗುತ್ತಾನೆ ಸಹ ಫಲಕ ಪಠನ್ ಶಾಲಾಂ ಗಚತಿ ಪಠನ್ ಸಹ ಭುಂಜನ್ ನಿದ್ರಾತಿ ಮಗು ಊಟ ಮಾಡ್ತಾ ಇದೆ ಊಟ ಮಾಡುವಾಗ ಅದಕ್ಕೆ ಅದಕ್ಕೆ ಜೊತೆಗೆ ನಿದ್ರೆನೂ ಬರ್ತಾ ಇದೆ ಆಗ ಒಂದ್ ಕಡೆಯಿಂದ ಬಾಯಿಗೆ ಹಾಕಿದೆ ಆ ಬಾಯಿಗೆ ಹಾಕ್ತಾನೆ ನಿದ್ರೆ ಮಾಡ್ತಾ ಇದೆ ಭುಂಜನ್ ಬಾಲಹ ಭುಂಜನ್ ನಿದ್ರಾತಿ ಇದೀಗ ನಾನು ಪ್ರಥಮ ವಿಭಕ್ತಿಯಿಂದ ಪ್ರಯೋಗ ಮಾಡಿದ್ರೆ ನಿಮ್ಗೆ ಸುಲಭದಲ್ಲಿ ಗೊತ್ತಾಗುತ್ತೆ ಆದ್ರೆ ಪ್ರಥಮ ವಿಭಕ್ತಿ ಮಾತ್ರ ಇರಬೇಕು ಅಂತಿಲ್ಲ ಚಲತಾ ಹಸ್ತೇನ ದಂಡಂ ಧರತಿ ನಡುಗುತ್ತಿರುವ ಕೈಯಿಂದ ಚಲತಾ ಹಸ್ತೇನ ನನ್ನ ಕೈಯಿಂದ ಅಂತ ಹೇಳಿಕೋದ್ರಿಂದ ಚಲತಾ ಚಲನ್ ಚಲಂತೌ ಚಲಂತಹ ಚಲಂತಂ ಚಲತೌ ಚಲತಃ ಚಲತಾ ದಂಡವನ್ನು ಹಿಡಿಯುತ್ತಾನೆ ದಂಡಂ ಧರತಿ ಅದರ ವಿಭಕ್ತಿಗಳು ಬದಲಾದ ಹಾಗೆ ಯಾವುದಕ್ಕೆ ನಾವು ಕ್ರಿಯೆಯನ್ನು ಹೇಳ್ತೇವೋ ಅದರಂತೆ ಶತ್ರು ಪ್ರತ್ಯಯಕ್ಕೆ ಅದು ಶಬ್ದ ಅದಾದ್ರಿಂದ ಶತ್ ಶತ್ರು ಪ್ರತ್ಯಯ ಅನ್ನೋದು ಶಬ್ದ ರೂಪವನ್ನು ತಗೊಳ್ಳುತ್ತೆ ಈಗ ಚಲನ್ ಅಂತ ನಾನು ಹೇಳಿದೆ ಅದು ಕ್ರಿಯಾಪದ ಅಂತ ನಿಮಗೆ ನೇರ ಹೇಳಲಿಕ್ಕೆ ಬರುದಿಲ್ಲ ಈಗ ಚಲತಿ ಇದ್ದ ಹಾಗೆ ತಿಂಗಂತ ಅಲ್ಲ ಅದು ಅದು ಕೃದಂತ ಕೃತ್ ಪ್ರತ್ಯಯಗಳು ಕ್ರಿಯೆಯನ್ನ ಹೇಳಲಿಕ್ಕೆ ಸಹಾಯ ಮಾಡುತ್ತೆ ಆದರೆ ಶಬ್ದದಂತೆ ಆಗುತ್ತೆ ಈಗ ಚಲನ್ ಚಲಂತವು ಚಲಂತ ಚಲಿಸುತ್ತಾ ಪುಷ್ಪಗಳಿಂದ ಪುಷ್ಪಕ್ಕೆ ಹಾರುತ್ತಾ ವದನ್ ಸಹ ಉತ್ತರಂ ವದನ್ ಲಿಖತಿ ಕೆಲವರಿಗೆ ಹೇಳ್ತಾ ಬರೆಯುವ ಅಭ್ಯಾಸ ಇರುತ್ತೆ ಸಾ ಮಾಲ ಈಗ ಹಾ ಈಗ ನಾನು ಪುಲಿಂಗ ಬಿಟ್ಟು ಸ್ತ್ರೀಲಿಂಗಕ್ಕೆ ಬರ್ತೀನಿ ಇದು ಶಬ್ದ ಆದ್ರಿಂದಾಗಿ ಮೂರು ಲಿಂಗದಲ್ಲಿ ಪ್ರಯೋಗ ಆಗುತ್ತೆ ಆ ಒಬ್ಳು ಹುಡುಗಿ ಹೇಳ್ತಾ ಬರಿತಾ ಇದ್ದಾಳೆ ಹೇಳ್ತಾ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗ ಸಾ ವದಂತಿ ಲಿಖತಿ ವದಂತಿ ಈಗ ವದಂತಿ ಅಂತ ಒಂದು ಶಬ್ದ ಇದೆ ವದಂತಿ ಅಂತ ಒಂದು ಶಬ್ದ ಇದೆ ಎಲ್ಲಿ ಅಂತ ದೀರ್ಘ ಬರುತ್ತೋ ಅದು ಶಬ್ದ ವದಂತಿ ಅಂತ ಇತ್ತು ಸಹ ತೇ ಶಬ್ ಆ ಗೀತಂ ವದಂತಿ ಗೀತಂ ಗಾಯಂತಿ ಅಲ್ಲಿ ಗಾಯಂತಿ ಅಂತ ಬಂದ್ರೆ ಅದು ಲಟ್ ಉತ್ತಮ ಬಹುವಚನ ಲಟ್ ಪ್ರಥಮ ಬಹು ಸಾ ಗಾಯಂತೀ ಸಾಯಂತೀ ರುದತಿ ರೋದಿತಿ ಅವಳು ಹಾಡ್ತಾನೇ ಅಳ್ತಾ ಇದ್ದಾಳೆ ಅಲ್ಲಿ ಗಾಯಂತೀ ಅಂತ ರೂಪ ಆಯ್ತು ಈ ಶತ್ರು ಪ್ರತ್ಯಯ ಅಂತನ್ನುವುದು ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳದೆ ಅದು ನಡೀತಾನೇ ಇದೆ ಅಂತಂದಾಗ ಆಗ ಆ ಪ್ರತ್ಯಯವನ್ನು ಪ್ರಯೋಗಿಸ್ತಾರೆ ಅದರಲ್ಲಿ ಶ್ರೀಲಿಂಗ ಪುಲ್ಲಿಂಗನ ಪುಂಸಕಲಿಂಗ ಮೂರೂ ಕೂಡ ಪ್ರಯೋಗ ಆಗುತ್ತೆ ಜಗತ್ ಆ ಜಗತ್ ಜಗದಸ್ತಿ ಈ ಜಗತ್ತು ಚಲಿಸುತ್ತಾ ಇದೆ ಜಗತ್ ಅಂದ್ರೆ ಚಲಿಸುತ್ತಾ ಜಗತ್ ಅಂದ್ರೆ ಅದು ಕೂಡ ಜಗತ್ತೇ ಈ ಜಗತ್ತು ಪ್ರಪಂಚ ಅರ್ಥದಲ್ಲಿ ಜಗತ್ 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 ಅಸ್ತಿ ಈ ಜಗತ್ತು ಚಲಿಸುತ್ತಾ ಇದೆ ಅರ್ಥ ಆಯ್ತಾ ಸ್ವಲ್ಪ ಆದ್ರೂ ಶತ್ರು ಅನ್ನೋದಕ್ಕೆ ಶತ್ರು ಅನ್ನೋದು ನಮ್ಗೆ ಪ್ರತಿಯೊಂದು ಶಬ್ದವೂ ಕೂಡ ಅದಕ್ಕೆ ಕೊನೆಯಲ್ಲಿ ಏನು ಪ್ರತ್ಯಯ ಬರುತ್ತೋ ಅದರ ಮೇಲೆ ಅದರ ರೂಪ ಬದಲಾಗುತ್ತೆ ಈಗ ವದತಿ ಅಂತ ಗಚ್ಚತಿ ಅಂತ ಒಂದು ಶಬ್ದ ಇದೆ ಈ ಗಚ್ಚತಿ ಅನ್ನೋದಕ್ಕೆ ಶತ್ರು ಪ್ರತ್ಯಯ ಬಂದಾಗ ಅದರಲ್ಲಿ ಅಹ್ ವದ ಅನ್ನುವ ದಾತ ಮಾತ್ರ ಗಛತಿ ಬೇಡ ವದ ತಗೊಳ್ಳೋಣ ವದ ಅನ್ನೋದಕ್ಕೆ ಶತ್ರು ಪ್ರತ್ಯಯ ಬರುತ್ತೆ ವದ ಅನ್ನೋದಕ್ಕೆ ಶತ್ರು ಪ್ರತ್ಯಯ ಬಂದಾಗ ಶ ಅನ್ನೋದ್ರಲ್ಲಿ ಶು ಲೋಪ ಆಗುತ್ತೆ ಲೋಪ ಆಗೋದು ಅಂದ್ರೆ ಅದು ಕೇವಲ ನಮಗೆ ಅದು ಪ್ರತ್ಯಯದಲ್ಲಿ ಇಂತಿಂತ ಅಕ್ಷರ ಸೇರಿಸ್ಬೇಕಿದೆ ಅಂತ ಹೇಳಲಿಕ್ಕೆ ಮಾತ್ರ ಬರುತ್ತದೆ ಎಲ್ಲಾ ಅಕ್ಷರಗಳು ಅದರಲ್ಲೂ ಸೇರ್ಕೊಳ್ಳಲ್ಲ ಆ ತ್ರಿ ಅನ್ನುವಲ್ಲಿ ತ್ ಅನ್ನೋದು ಮಾತ್ರ ಉಳ್ಕೊಳುತ್ತೆ ಋ ಹೋಗ್ಬಿಡುತ್ತೆ ಋ ನಷ್ಟವಾಗುತ್ತೆ ಅದಕ್ಕೆ ಇತ್ ಸಂಜೆ ಬರೋದ್ರಿಂದ ಲೋಪ ಆಗುತ್ತೆ ಅಂತ ಹೇಳ್ತಾರೆ ಶು ಲೋಪ ಆಗುತ್ತೆ ಋ ಲೋಪ ಆಗುತ್ತೆ ಅತ್ ಅಂತ ಉಳ್ಕೊಳ್ತು ಈ ಅತ್ ಅಂತ ಉಳ್ಕೊಂಡ್ರೆ ಅದು ಶತ್ರು ಪ್ರತ್ಯಯದ ಮೂಲ ಪ್ರತ್ಯಯ ಈ ಪ್ರತ್ಯಯ ಹುಲ್ಲಿಂಗದಲ್ಲಾಗುವಾಗ ಅನ್ನ ಆಗುತ್ತೆ ಶ್ರೀಲಿಂಗದಲ್ಲಾಗುವಾಗ ಅಂತಿ ಆಗುತ್ತೆ ನಪುಂಸಕಲಿಂಗದಲ್ಲಾಗದಾಗ ಅತ್ತೆ ಉಳ್ಕೊಳ್ಳುತ್ತೆ ಅದನ್ನ ನಾವು ಸುಮ್ಮನೆ ಮಾಡ್ಬೋದಾ ಮುಗೀತು ಮುಗೀತು ಅಷ್ಟೇ ಅದು ಬಿಡಿಸಿ ಹೇಳಿಕೆ ಏನಂತ ಅಂತ ಮುಖ್ಯದ್ದೇನಲ್ಲ ಇಷ್ಟು ತಿಳ್ಕೊಂಡ್ರೆ ಸಾಕು ನಮ್ಗೆ ಸುಲಭ ಆಗ್ಲಿಕ್ಕೋಸ್ಕರ ನಾವೇನ್ ಮಾಡ್ತೇವೆ ಅಂದ್ರೆ ಗಚ್ಚತಿ ಅಂತ ಅಲ್ಲಿ ಗಚ್ಚಂತಿ ಅಂತ ಹೇಳ್ತೀವಲ್ಲ ಅದ್ರ ತೀ ತೆಗೆದು ಬಿಟ್ರೆ ಪುಲ್ಲಿಂಗದ ಶತ್ರು ಪ್ರತ್ಯಯದ ರೂಪ ಬಂತು ವಸ್ತುತಃ ಗಚ್ಚಂತಿ ಅನ್ನುವಲ್ಲಿ ಶತ್ರುಪ್ರತ್ಯ ಇಲ್ಲ ಆದ್ರೆ ನಮ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ ಆಗ್ಲಿಕ್ಕೆ ಶತ್ರುಪ್ರತೆಯ ರೂಪ ಕಂಡುಹಿಡೀಲಿಕ್ಕೆ ಅಥವಾ ಕೇಳಿಸ್ತಿಲ್ವಾ ಹಾ ಗಚ್ಚನ್ ಸ್ಪರ್ಶನ್ ವದನ್ ಹರನ್ ಲಿಖನ್ ಅಂತ ಈ ಎಲ್ಲ ಪ್ರ ಶಬ್ದಗಳು ಕೂಡ ಅದರ ತೀ ತೆಗೆದು ನೋಡಿದ್ರೆ ಆವಾಗ ಅಲ್ಲಿ ನಮ್ಗೆ ಶತ್ರುಪ್ರತೆ ಸಿಗುತ್ತೆ ಅಂತ ವಸ್ತುತಃ ಗಚ್ಚಂತಿಯಲ್ಲಿ ಶತ್ರುಪ್ರತೆ ಇಲ್ಲ ಆದ್ರೆ ನಮ್ಗೆ ನೆನ್ಪಾಡ್ಕೊಳ್ಲಿಕ್ಕೆ ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಲಿಕ್ಕೆ ಅದರ ಬಹುವಚನದ ತೀ ತೆಗೆದ್ರೆ ಆವಾಗ ಅದು ಶತ್ರುಪ್ರಥೆಯಾಗಿ ರೂಪ ಕಾಣುತ್ತೆ ವಸ್ತುತ ಶತ್ರುಪ್ರತಿ ಅನ್ನೋದು ಅತ ಅನ್ನಲ್ಲಿ ಅನ್ ಅಂತ ಬರುತ್ತೆ ಆಗ ಗಚ್ಚನ್ ಅಂತ ರೂಪ ಆಗುತ್ತೆ ಇದು ಪುಲ್ಲಿಂಗದ ಮಾತ್ರ ಸ್ತ್ರೀಲಿಂಗದಲ್ಲಾಗುವಾಗ ಇನ್ನು ಸ್ವಲ್ಪ ಈಕಾರ ಅಂತವಾದದ್ದು ಸೇರ್ಕೊಳ್ಳುತ್ತೆ ಗಚ್ಚನ್ ಇದ್ರೆ ಗಚ್ಚಂತಿ ವದನ್ ವದಂತಿ ಸ್ಮರನ್ ಸ್ಮರಂತಿ ಹರನ್ ಹರಂತಿ ಯಜನ್ ಯಜಂತಿ ಅಂತ ರೂಪ ಆಗುತ್ತೆ ಇದರಲ್ಲಿ ನಪುಂಸಕಲಿಂಗ ಸುಲಭ ಆಗ ಹೇಳಿದ ಹಾಗೆ ಅತ್ ಅನ್ನೋದನ್ನು ನೇರ ಸೇರಿಸಿದ್ರೆ ಅತ್ ವದ್ ಅತ್ ವದತ್ ಗಚ್ಚತ್ ಸ್ಮರತ್ ಯಜತ್ ಈ ತರ ಬರುತ್ತೆ ಇದು ಕೇವಲ ನಾನೀಗ ಪರಸ್ಮೈ ಪದಕ್ ಮಾತ್ರ ಹೇಳಿದ್ದು ಈಗ ಇದೇ ಅರ್ಥದಲ್ಲಿ ಇನ್ನೊಂದು ಪ್ರತ್ಯಯ ಬರುತ್ತೆ ಇದೇ ಅರ್ಥದಲ್ಲಿ ಪರಸ್ಮೈ ಪದಕ್ ಆತ್ಮನೇ ಪದಕ್ಕಾಗುವಾಗ ಇದೇ ಅರ್ಥ ಸೇಮ್ ಅರ್ಥ ಆದ್ರೆ ಪ್ರತ್ಯಯ ಬೇರೆ ಶಾನಚ್ ಅಂತ ಕರೀತಾರೆ ಅದನ್ನ ಶತ್ರು ಮತ್ತೆ ಶಾನಚ್ ಅನ್ನೋದು ಸಮಾನಾರ್ಥಕವಾದ ಎರಡು ಪ್ರತ್ಯಯಗಳು ಆದ್ರೆ ಒಂದು ಪರಸ್ಮೈ ಪದಕ್ಕೆ ಬರುತ್ತೆ ಒಂದು ಆತ್ಮನೇ ಪದಕ್ಕೆ ಬರುತ್ತೆ ಶಾನಚ್ ಅನ್ನೋದು ಯಾವತ್ತು ಆತ್ಮನೇ ಪದಕ್ಕೆ ಮಾತ್ರ ಬರುತ್ತೆ ಪರಸ್ಮೈ ಪದಕ್ಕೆ ಬರಲ್ಲ ಶತ್ರು ಅನ್ನೋದು ಪರಸ್ಮೈ ಪದಕ್ ಮಾತ್ರ ಬರುತ್ತೆ ಶಾನಚ್ಗೆ ಬರಲ್ಲ ಈಗ ವರ್ತತೆ ಅಂತಿದ್ರೆ ಅದಕ್ಕೆ ವರ್ತಮಾನ ಯಜತೆ ಇದ್ರೆ ಯಜಮಾನ ವರ್ಧತೆ ವರ್ಧಮಾನ ಹೀಗೆ ಯಾವುದು ಶತ್ರು ಇದು ಆತ್ಮನೇ ಪದದ ರೂಪ ಇದೆಯೋ ಅದಕ್ಕೆಲ್ಲ ಮಾನ 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 ಅಂತ ಬರುತ್ತೆ ಅದು ಸ್ವಲ್ಪ ರೇಪ ಇದ್ರೆ ಮಾನ ಆಗುತ್ತೆ ಇಲ್ಲಾಂದ್ರೆ ಮಾನ ಆಗುತ್ತೆ ಇದಿಷ್ಟು ಸಮ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ವರ್ತಮಾನ ಅನ್ನೋದು ಮತ್ತು ಮುಂದುವರಿಯುತ್ತೆ ಅನ್ನುವ ಅರ್ಥದಲ್ಲಿ ಹೇಳುವ ಶಬ್ದಗಳು ಸಾರಿ ಇನ್ನೇನಾದ್ರು ಡೌಟ್ ಇದೆಯಾ ಈ ಪಾಠ ಮುಗೀತು ಮತ್ತೆ ಹೊಸ ಪಾಠ ಒಟ್ಟಿಗೆ ಮಾಡೋಣ ಇದರಲ್ಲೇ ಇರುವಂಥದ್ದಿನ್ನು ಪರ್ಯಾಯ ಪದವನ್ನು ಕೇಳಿದ್ದಾರೆ ಭೃಂಗ ಷಟ್ಪದ ಮಧುಕರ ಭ್ರಮರ ದ್ವಿರೇಪ ಮಧುಪ ಷಟ್ಪದ ಭೃಂಗ ಅಂದ್ರೆ ಎಲ್ಲವೂ ಒಂದೇ ಅರ್ಥ ಅದರಲ್ಲೊಂಚೂರು ಆ ಶಬ್ದದ ನಿರ್ವಚನದ ದೃಷ್ಟಿಯಿಂದ ಕೆಲವು ಕಡೆ ಸಿಗುತ್ತೆ ಕೆಲವೊಂದು ಕಡೆ ನಮಗೆ ಕರೆಕ್ಟ್ ಗೊತ್ತಾಗುತ್ತೆ ಕೆಲವು ಕಡೆ ಗೊತ್ತಾಗಲ್ಲ ಆ ಭೃಂಗ ಅನ್ನೋದು ಅದು ಗೊಯ್ಗುಡುವುದು ಅನ್ನುವ ಅರ್ಥದಲ್ಲೇ ಆ ಶಬ್ದ ಆ ಬರುತ್ತೆ ಷಟ್ಪದ ಅನ್ನೋದು ಕಾಲುಗಳ ಹಾರಿರುವುದ್ರಿಂದ ಮಧುಕರ ಅಂದ್ರೆ ಮಧು ಕರೋತಿ ಅದು ಕರೋತಿ ಅಂದ್ರೆ ತಂದು ಸಂಗ್ರಹ ಮಾಡುತ್ತೆ ಭ್ರಮರ ಅಂದ್ರೆ ಭ್ರಮಿಸುತ್ತಾ ಕುಣಿಯುತ್ತೆ ಅದು ನೀವು ನೋಡಿದ್ರೆ ಗೊತ್ತಿರುತ್ತೆ ಹೂ ಮೇಲೆ ರೌಂಡ್ 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 ಹೊಡಿತಾ ಇರುತ್ತೆ ಆಮೇಲೆ ಒಂದು ಸರ್ತಿ ಅದಕ್ಕೆ ಕರೆಕ್ಟ್ ಕನ್ಫರ್ಮ್ ಆದ ಮೇಲೆ ಅಂತ ಅಲ್ಲಿಗ್ ಬಾಯಿ ಹಾಕುತ್ತೆ ದ್ವಿರೇಪ ಅಂದ್ರೆ ಮೂಗಿನ ತುದಿಯಲ್ಲಿ ಎರಡು ರೇಪದ ಆಕಾರದ ಮೀಸೆ ಇದೆ ಅದರಿಂದಾಗ ಅದಕ್ಕೆ ಮದ್ ದ್ವಿರೇಫ ಅಂತ ಹೆಸರು ಮಧುಪ ಮೊದಲನೇದ್ದು ಮಧುಕರ ಅನ್ನುವಲ್ಲಿ ಮಾಡು ಮಾಡುತ್ತದೆ ಮಧುಪ ಅನ್ನುವಲ್ಲಿ ಕುಡಿಯುತ್ತದೆ ಅದು ಕುಡಿಯುತ್ತದೆ ಸಂಗ್ರಹ ಮಾಡುವಾಗ ಮಧುಕರ ಅಂತ ಹೆಸರು ಅದು ಕೊನೆಗೆ ಅದರ ತಿಂಗಳ ಕೊನೆಯಲ್ಲಿ ಎಲ್ಲ ಸಂಗ್ರಹ ಮಾಡಿದ್ದನ್ನ ಜೇನುಗಳು ಕುಡಿತವೆ ಅದರ ಜೇನನ್ನ ಅದೇ ಕುಡಿಯತ್ತೆ ಆದ್ರೆ ಕುಡಿಯೋದಕ್ಕೆ ಎದುಕೊಂಡು ಆ ಸಂಗ್ರಹ ಮಾಡಿ ಎಷ್ಟೋ ದಿನ ಆದ್ಮೇಲೆ ಕುಡಿಯತ್ತೆ ಅಷ್ಟರಲ್ಲಿ ಹ್ಮ್ ಮನುಷ್ಯರು ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಹೊಗೆ ಹಾಕಿ ಅದನ್ನು ಓಡಿಸ್ತಾರೆ ಅಥವಾ ಅದಕ್ಕೆ ಸಿಗದಂತೆ ಅದರ ಕೈಯಿಂದ ಕಿತ್ಕೋತಾರೆ ವಸ್ತುತಃ ತಡ ಆದ್ರೆ ಆ ಜೇನ್ ಬರಿ ಗೂಡು ಮಾತ್ರ ಇರುತ್ತೆ ಎಲ್ಲ ಜೇನನ್ನು ಕುಡಿದು ಅಲ್ಲಿಂದ ಖಾಲಿ ಮಾಡ್ತವೆ ಜಾಗ ಆದ್ರೆ ಅದು ಮೊದಲು ತುಂಬಾ ದಿವಸ ಸಂಗ್ರಹ ಮಾಡಿ ಇಟ್ಟು ಇಟ್ಟು ಇನ್ನು ತುಂಬ್ಲಿ ಇನ್ನು ತುಂಬ್ಲಿ ಇನ್ನು ತುಂಬ್ಲಿ ಅಂತ ಕಾಯ್ತಿರ್ತವೆ ಮನುಷ್ಯ ಅದನ್ನ ಅಥವಾ ಕರಡಿ ಅದನ್ನ ತನಗೆ ಬೇಕಾದ ಹಾಗೆ ಮಧ್ಯದಲ್ಲೇ ಕತ್ಕಿತ್ತು ತಿಂದು ಖಾಲಿ ಮಾಡಿ ಹೋಗುತ್ತೆ ಸರಿ ಇನ್ನೇನಾದ್ರೂ ಡೌಟ್ ಇದೆಯಾ ಒಂದ್ಸರ್ತಿ ಆ ಗ್ರೋಸರಿ ಓದಿ ಬಿಡಿ ಭೃಂಗ ಮಕರಂಧ ಅದು ಮಕರಂದ ಅಂತ ವಿಸರ್ಗ ಬರಬೇಕು ಅಲಂ ಅಲಂ ಅನ್ನೋದು ಸಾಕು ಅನ್ನುವ ಅರ್ಥದಲ್ಲಿ ಬೇಕಾದಷ್ಟು ಅಂತ ಒಂದರ್ಥ ಸಾಕು ಅಂತ ಒಂದರ್ಥ ವಿಷ್ಣು ದೇವೇಭ್ಯ ಅಲಂ ದೇವತೆಗಳ ರಕ್ಷಣೆಗೆ ವಿಷ್ಣು ಸಾಕು ಮುನೀನಾ ರಕ್ಷಣೆ ರಾಮ ಅಲಂ ಈ ಮುನಿಗಳ ರಕ್ಷಣೆಗೆ ರಾಮನು ಸಾಕು ದುಷ್ಟಾ ನಿಗ್ರಹಣಿ ಕಾಳಿ ಅಲಂ ಈ ದುಷ್ಟರನ್ನು ನಿಗ್ರಹಿಸುವ ವಿಷಯದಲ್ಲಿ ಕಾಳಿಯು ಸಮರ್ಥಳು ಇದು ಸಾಕು ಸಮರ್ಥ ಅನ್ನುವ ಅರ್ಥದಲ್ಲಿ ಇನ್ನೊಂದ್ ಕಡೆ ಅಲಂ ಅಂತ ಪ್ರಯೋಗ ಆಗುತ್ತೆ ಅಲಂ ಅಂದ್ರೆ ಆ ಇನ್ನ ಆಗಲ್ಲ ಅನ್ನೋ ಅರ್ಥದಲ್ಲಿ ಊಟಕ್ಕೆ ಹಾಕ್ತಾ ಇರ್ತಾರೆ ಅನ್ನ ಹಾಕ್ತಾರೆ ಇನ್ನೂ ಹಾಕ್ತಾರೆ ಅಥವಾ ಚಪಾತಿ ಹಾಕ್ತಾರೆ ಅಥವಾ ಸ್ವೀಟ್ ಹಾಕ್ತಾರೆ ಭಕ್ಷೀಣ ಅಲಂ ಸಾಕ್ಷಾತ್ ಸಾಕು ಇನ್ನೂ ಭಕ್ಷಿ ತಿನ್ಲಿಕ್ಕೆ ಆಗಲ್ಲ ಇನ್ನು ಅದನ್ನ ಹೊಟ್ಟೆಯಲ್ಲಿ ತುಂಬಿಸ್ಲಿಕ್ಕೆ ಜಾಗ ಇಲ್ಲ ಅಂದಾಗ ಶ್ರಮೇಣ ಅಲಂ ಸಾಕು ಶ್ರಮ ಪಟ್ಟದ್ದು ಜಾಸ್ತಿ ಆಯ್ತು ಶ್ರಮೇಣ ಅಲಂ ಶ್ರಮ ಪಟ್ಟದ್ದು ಸಾಕು ಇನ್ನು ಹೆಚ್ಚು ಬೇಡ ಅಂತ ಅಲಂ ಅನ್ನುವ ಶಬ್ದವನ್ನ ಎರಡು ಮುಖಗಳಲ್ಲಿ ಒಂದು ಎರಡಕ್ಕೂ ನೋಡ್ಲಿಕ್ಕೆ ಶಬ್ದ ಸಾಕು ಅಂತಾನೆ ಅರ್ಥ ಇದೆ ಒಂದು ಸಮರ್ಥ ಅಂತರ್ಥ ಒಂದು ಇನ್ನು ಬೇಡ ಅಂತ ಅರ್ಥ ರಮಣೀಯ ರೂಪಂ ಗಂಧ ಗ್ರಾಣಃ ಗ್ರಾಣ ಅಂದ್ರೆ ಮೂ ಮೂಗು ಗುಂಜಂತಿ ಹಮ್ಮಿ ವಿಹರಂತಿ ಕುಣಿಯುವುದು ಭಾಸ್ವರ ಹೊಳೆಯುವ ಬಣ್ಣ ಸ್ವಲ್ಪ ಹೊಳೆಯತ್ತೆ ಆಚೆಯ ಭಾಗವು ಕಾಣುತ್ತೆ ಕೆಲವೊಮ್ಮೆ ಆಚೆ ಭಾಗ ಕಾಣುವುದಿಲ್ಲ ಈಚೆ ಇದ್ದನ್ನು ಕಾಣಿಸುತ್ತೆ ಒಟ್ಟಂತೂ ಅದು ಎರಡು ಭಾಸ್ವರರೇ ಪಕ್ಷ ರೆಕ್ಕೆ ಶ್ಮಶ್ರು ಮೀಸೆ ರೇಫ ರಕಾರ ಅನ್ನುವ ಲೆಟರ್ ಅನ್ನ ರೇಫ ಸಂಸ್ಕೃತದಲ್ಲಿ ರಕಾರ ಅಂತ ಹೇಳುವುದೇ ಇಲ್ಲ ರಕಾರ ಅಂತ ಅನ್ನೋದು ಯಾಕೋ ಕರಕರ ಆಗುತ್ತೆ ಕಿರಿಕಿರಿ ಆಗುತ್ತೆ ಅವರಿಗೆ ಅವರು ರೇಫ ಅಂತ ಪ್ರಯೋಗ ಮಾಡ್ತಾರೆ ವಿನೋದ ಸಂತೋಷ ಆವಹಂತಿ ಹುಟ್ಟು ಹಾಕುತ್ತದೆ ದಶೆಯು ಕಚ್ಚಿಯಾವು ಕುತೂಹಲಂ ಏನಿದೆ ಅನ್ನುವ ಕಾತರ ಕ್ಯೂರಿಯಾಸಿಟಿ ಇಷ್ಟು ಈ ಪದದಲ್ಲಿ ಪಾಠದಲ್ಲಿ ಬಂದ ಸಂಗತಿ ಇದ್ರ ಮೇಲೆ ಮತ್ತೆ ಮುಂದಿನ ಪಾಠದಲ್ಲಿ ಏನು ಬರುತ್ತೆ ಅನ್ನೋದು ಒಂದ್ಸಲ ಓದ್ಕೊಂಡು ಬಂದಿರಿ ವರ್ಷಾಕಾಲವನ್ನ ಆವಾಗ ನಾವು ಹೊಸ ಪಾಠಕ್ಕೆ ಹೋಗುವಾಗ ಬೇಗ ಬೇಗ ಅದರ ಅಭ್ಯಾಸವನ್ನ ನೋಡಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು ಕೃಷ್ಣ ಅರ್ಪಣ ಧನ್ಯವಾದಗಳು ಗುರುಗಳೇ